ಸಾಹೇಬ್ ಅಂಬೇಡ್ಕರ್ ಅವರ ಏನು ಪುಣ್ಯತಿಥಿ ಇತ್ತು, ಪುಣ್ಯತಿಥಿಗೆ ಇದೇನು ಸರ್ಕಾರದ ಕಾರ್ಯಕ್ರಮ ಪ್ರೋಟೋಕಾಲ್ ಅಲ್ಲ, ಆದ್ರೆ ಯಾರು ಬೇಕಾದ್ರೂ ಮುಕ್ತವಾಗಿ ಹೋಗಿ ಪೂಜೆ ಮಾಡುವಂತ ಅನಿವಾರ್ಯತೆ ಇದೆ. ಅದು ಗೌರವ ಕೊಡುವಂಥದ್ದು ಅವ್ರಿಗೆ ಗೊತ್ತಿರಬೇಕಾಗುತ್ತೆ. ಏನು ನಿನ್ನೆ ಕಮಿಷನರ್ ಪೂಜೆ ಮಾಡ್ತಾ ಇದ್ರು ಅಂತ ತಡೆಯೋದು ಬಹಳ ದೊಡ್ಡ ತಪ್ಪು. ಹಾಗೇನೆ ಅದನ್ನ ಇಟ್ಕೊಂಡು ಹೋರಾಟ ಮಾಡಿದ್ರಲ್ಲ, ಅದು ಬಹಳ ದೊಡ್ಡ ತಪ್ಪು. ಯಾರು ಮೀಸಲಾತಿಯಿಂದ ಗೆದ್ದು ಬಂದಿದ್ರು ಮತ್ತೆ ಯಾರು ಮೀಸಲಾತಿ ಬಗ್ಗೆ ಮಾತಾಡ್ತಾರೋ ಅವರು ಪೂಜೆ ಮಾಡೋದನ್ನು ತಡೆಯೋ ಮಾಡ್ತಾ ಇದಾರೆ ಅಂದ್ರೆ ನಿಜವಾಗ್ಲೂ ಅವ್ರಿಗೆ ಅಂಬೇಡ್ಕರ್ ಬಗ್ಗೆ ಗೌರವ ಇಲ್ಲ ಅನ್ನೋದು ಬಹಳ ಎದ್ದು ಕಾಣಿಸ್ತಾ ಇದೆ. ಇನ್ನು ಮುಂದೆ ಅವ್ರು ಯಾವುದೇ ಕಾರಣಕ್ಕೂ ಅಂಬೇಡ್ಕರ್ ಸಿದ್ಧಾಂತಗಳ ಬಗ್ಗೆ ಆಗಲಿ ಇದ್ರ ಬಗ್ಗೆ ಪ್ರಸ್ತಾಪ ಮಾಡೋ ಅಂತ ಅವಕಾಶಗಳನ್ನ ಅವ್ರು ಕಳ್ಕೊಳ್ತಾ ಇದಾರೆ ಈ ಸಮಾಜದಲ್ಲಿ ಅಂತ ಹೇಳಲಿಕ್ಕೆ ಬಹಳ ನಾನು ಇಷ್ಟಪಡ್ತೀನಿ. ಬಗ್ಗೆ ಗೌರವ ಇಲ್ಲ, ಮೇಲ್ನೋಟಕ್ಕೆ ಅಂಬೇಡ್ಕರ್ ಸಿದ್ಧಾಂತಗಳಿಟ್ಕೊಂಡು ಜೀವನ ಮಾಡ್ತಾ ಇದಾರೆ ಹೊರತು ಅಧಿಕಾರಗಳು ಬಳಸ್ಕೊಳ್ತಾ ಇದಾರೆ ಹೊರತು ಅಂಬೇಡ್ಕರ್ಗೆ ಒಂದು ಗೌರವ ಕೊಡಬೇಕು, ಅವ್ರಿಗೆ ಅಧಿಕಾರ ಕುಗೋ ಮಟ್ಟಕ್ಕೆ ಹೋಗ್ತಾ ಇದಾರೆ ಅಂದ್ರೆ ಇವರು ಯಾವ ರೀತಿ ಇವರ ಅವಶೇಷಗಳಿಗಾಗಿ ಯಾರು ಸಂವಿಧಾನ ರಚನೆ ಮಾಡಿದಾರೆ ಅವ್ರನ್ನ ಅಧಿಕಾರ ಕುಗ್ತಾ ಇದಾರೆ ಅಂದ್ರೆ ನಿಜವಾಗ್ಲೂ ಇವರು ಸಮಾಜದಲ್ಲಿ ಇರಲೇಬಾರದು. ಇಂಥವ್ರು ನಿಜವಾಗ್ಲೂ ಸಮಾಜ ಬಹಿಷ್ಕರಿಸಬೇಕಾಗುತ್ತೆ. ನಾವು ಇನ್ನು ಮುಂದೆ ನೇರವಾಗಿ ಅಂತವ್ರನ್ನ ಸಮಾಜದಲ್ಲಿ ನಾವು ಬಹಿಷ್ಕರಿಸ್ತಾ ಇದ್ದೀವಿ.